ಸ್ಟೂಡೆಂಟ್ಸ್ ಇನ್ನು ಒಂದು ಕ್ವಶನ್ ಇದೆ, ಈ ಕ್ವಶನ್ ನ ಓದ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಡಿ. ಮಿಸ್ಟರ್ ಮೋಹನ್ ಈಸ್ ಎ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಹೂ ರಿಸೀವ್ಸ್ 28,000 ಆಸ್ ಎ ಅರ್ನ್ ಲೀವ್ ಸ್ಯಾಲರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಇವನು ಗವರ್ಮೆಂಟ್ ಎಂಪ್ಲಾಯಿ ಮತ್ತೆ ಇವನಿಗೆ 28,000 ರೂಪಾಯಿ ಅಷ್ಟು ಅರ್ನ್ ಲೀವ್ ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ 10 ಮಾರ್ಚ್ 2021 ಅಲ್ಲಿ ರಿಟೈರ್ ಆಗ್ತಾ ಇದೆ. ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಡಿಟರ್ಮೈನ್ ದ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಅರ್ನ್ ಲೀವ್ ಸ್ಯಾಲರಿ. ಸಿ, ಟೋಟಲ್ ಆಗಿ ಈ ಇಸ್ ಗೆಟಿಂಗ್ 28,000 ರುಪೀಸ್ ಆಫ್ ಅರ್ನ್ ಲೀವ್ ಸ್ಯಾಲರಿ. 28,000 ಅಂಡ್ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 3 lakhs. ಮಿಕ್ಕಿದ ಇನ್ಫಾರ್ಮೇಶನ್ ಓದೋಣ. ಬೇಸಿಕ್ ಪೇ 4,000 ಪರ್ ಮಂತ್. ಡ್ಯೂರೇಷನ್ ಆಫ್ ದ ಸರ್ವಿಸ್ 16 years and 4 months. ನೋಡಿ, 16 years 4 months ಅಂದ್ರೆ 4 months ನ ಬಿಟ್ಬಿಡಿ. 4,000 ಅವನಿಗೆ ಸ್ಯಾಲರಿ ಬರ್ತಾ ಇದೆ. 10 ತಿಂಗಳಿಗೆ ಎಷ್ಟಾಗುತ್ತೆ? 40,000 ಆಗುತ್ತೆ. ಇದು ಕೂಡ 4,000 ಬರುತ್ತೆ. ಓಕೆ, 16 ವರ್ಷ ಕೆಲಸ ಮಾಡಿದ್ದಂತೆ, 4 ತಿಂಗಳು. 16 ವರ್ಷ ತಗೋಣ, 4 ತಿಂಗಳು ಬಿಟ್ಬಿಡೋಣ. ಲೀವ್ ಅಟ್ ದ ಕ್ರೆಡಿಟ್ ಆಫ್ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ 7 months ಅಂತ ಹೇಳ್ತಾರೆ. ಅಂದ್ರೆ ರಿಟೈರ್ಮೆಂಟ್ ಆಗೋ ಟೈಮ್ ನಲ್ಲಿ ಅವ್ರ ಅಕೌಂಟ್ ಅಲ್ಲಿ ಇನ್ನೂ 7 ತಿಂಗಳು ಲೀವ್ ಬಾಕಿ ಇದೆ ಅಂತ ಹೇಳ್ತಾರೆ. ನೋಡಿ, ಅವನಿಗೆ ಆಸ್ ಪರ್ ಕಂಪನಿ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, 7 ತಿಂಗಳು ಬಾಕಿ ಇದೆ, 1 ತಿಂಗಳಿಗೆ 4,000, ಅದಕ್ಕೆ 28,000 ಅರ್ನ್ ಲೀವ್ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಆದ್ರೆ ಅವನು ಏನ್ ಹೇಳ್ತಿದ್ದಾನೆ ಇನ್ನೊಂದು ಪಾಯಿಂಟ್ ಅಲ್ಲಿ ಅಂದ್ರೆ, ಎಂಟೈಟಲ್ಮೆಂಟ್ ಆಫ್ ಲೀವ್ ಸ್ಯಾಲರಿ 45 days ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 16 ವರ್ಷ ಕೆಲಸ ಮಾಡಿದ್ದಾನೆ, ಇವನಿಗೆ ವರ್ಷಕ್ಕೆ 45 ದಿವಸ ಕೊಡ್ತಾ ಇದ್ದಾರೆ. ಅಂದ್ರೆ 1.5 ತಿಂಗಳು ಕೊಡ್ತಾ ಇದ್ದಾರೆ. 1.5 ತಿಂಗಳು ಕೊಟ್ರೆ 24 ತಿಂಗಳು ಅವರಿಗೆ ಲೀವ್ ಸಿಗುತ್ತೆ ಕಂಪನಿ ರೂಲ್ಸ್ ಪ್ರಕಾರ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಲೀವ್ ಅವಾಯ್ಡ್ ವೈಲ್ ಇನ್ ಸರ್ವಿಸ್. ಸರ್ವಿಸ್ ಅಲ್ಲಿ ಇರಬೇಕಾದ್ರೆ 24 ತಿಂಗಳು ಕಂಪನಿ ಅವನಿಗೆ ಲೀವ್ ಕೊಟ್ಟಿತ್ತು ಅರ್ನ್ ಲೀವ್, ಅದರಲ್ಲಿ 17 ಲೀವ್ ತಗೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ 24 ತಿಂಗಳಲ್ಲಿ 17 ತಿಂಗಳು ಲೀವ್ ತಗೊಂಡ್ಬಿಟ್ರೆ ಇನ್ನೆಷ್ಟು ಲೀವ್ ಉಳಿಯುತ್ತೆ? 7 ಲೀವ್ ಉಳಿಯುತ್ತೆ. ಸೊ ಈ 7 ಲೀವ್ಗೆ 4,000 ರುಪೀಸ್ ಪ್ರಕಾರ ಕಂಪನಿ ಎಷ್ಟು ಕೊಟ್ಟಿದೆ? 28,000 ರುಪೀಸ್ ಅರ್ನ್ ಲೀವ್ ಕೊಟ್ಟಿದೆ. ಆದ್ರೆ ಐಟಿ ರೂಲ್ಸ್ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಅವನಿಗೆ 16 ವರ್ಷಕ್ಕೆ ತಿಂಗಳಿಗೆ ವರ್ಷಕ್ಕೆ 1 ಲೀವ್ ಪ್ರಕಾರ 16 ಲೀವ್ ಇರುತ್ತೆ. ಹೌದಾ? ಎಷ್ಟು ಬರುತ್ತೆ? 16 ಲೀವ್ ಇರೋದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ. ಕಂಪನಿ ಎಷ್ಟಾದ್ರೂ ಕೊಟ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಎಷ್ಟಿದೆ? ಬರೀ 16 ತಿಂಗಳಿದೆ. ಆದ್ರೆ ಅವನು ಎಷ್ಟು ತಿಂಗಳು ಲೀವ್ ತಗೊಂಡ್ಬಿಟ್ಟಿದ್ದಾನೆ? 17 ತಿಂಗಳು ಲೀವ್ ತಗೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಅವನ ಅಕೌಂಟ್ ಅಲ್ಲಿ ಏನು ಲೀವ್ ಬ್ಯಾಲೆನ್ಸೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಕಂಪನಿ ರೂಲ್ಸ್ ಪ್ರಕಾರ 7 ತಿಂಗಳು ಲೀವ್ ಇತ್ತು, ಅವನಿಗೆ 4,000 ಪ್ರಕಾರ ಆವರೇಜ್ ಸ್ಯಾಲರಿ ಪ್ರಕಾರ ಎಲ್ ಕೊಟ್ಟಿದ್ದಾರೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಅವನು 1 ರೂಪಾಯಿ ಕೊಡಬಾರ್ದಾಗಿತ್ತು. ಯಾಕೆಂದ್ರೆ ಅವನ ಹತ್ರ 1 ಲೀವ್ ಬಾಕಿ ಇಲ್ಲ. ಸೊ ಅದಕ್ಕೆ 4,000 × 0 months ಲೀವ್ ಇದೆ, 4,000 × 0 ಅಂದ್ರೆ 0 ಬರುತ್ತೆ. ಈಗ ಈ 4 ಅಮೌಂಟ್ ಅಲ್ಲಿ 0 ಕಡಿಮೆ ಇರೋದ್ರಿಂದ 28,000 ಫುಲ್ ಅಮೌಂಟ್ ಮೇಲೆ ನಾವು ಟ್ಯಾಕ್ಸ್ ಅನ್ನ ಹಾಕ್ತೀವಿ. ಇದು ತುಂಬಾ ಇಂಟೆಲಿಜೆಂಟ್ ಆಗಿರೋ ಕ್ವಶನ್, ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಮಾಡಿ. ಓಕೆನಾ? ಸೊ ಐ ಥಿಂಕ್ ಅರ್ನ್ ಲೀವ್ ಸ್ಯಾಲರಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದಷ್ಟು ಅಲೋಯೆನ್ಸಸ್ ಬಗ್ಗೆ ತಿಳ್ಕೋಣ. ಓಕೆನಾ? ಥ್ಯಾಂಕ್ ಯು.